ಹಲೋ ಎಲ್ರಿಗೂ, ವೆಲ್ಕಮ್ ಟು ತೇಜು ಕನ್ನಡ ವ್ಲಾಗ್ಸ್ ಇನ್ ಯು ಎಸ್ ಎ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನೀವು ನೋಡ್ತಿರೋದು ನನ್ನ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು. ನಾನು ಎರಡನೇ ಶುಕ್ರವಾರ ಮಾಡಿಲ್ಲ ಈ ಸಲ, ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀನಿ. ಇದು ಥರ್ಸ್ಡೇ ಈವ್ನಿಂಗ್ ವ್ಲಾಗು. ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತ ಇದ್ದೀನಿ ನೈಟೇ, ಬಿಕಾಸ್ ಬೆಳಗ್ಗೆ ಎದ್ದು ತುಂಬ ಹರಿಬರಿ ಆಗೋಗ್ಬಿಡುತ್ತೆ ಅಂತ. ಈ ಸೀರೆನ ನಾನು ಇನ್ಸ್ಟಾಗ್ರಾಮಲ್ಲಿ ತೊಗೊಂಡಿದ್ದು. ನೀವು ಅನ್ಕೊತಿರ್ತೀರ ಎಲ್ಲ ಇನ್ಸ್ಟಾಗ್ರಾಮಲ್ಲೇ ತೊಗೊತಾಳೆ ಇವಳು ಅಂತ. ಅಲ್ಲಿ ತೊಗೊಳ್ಳೋರು ಕಳಿಸೋರು ಎಲ್ಲ ತುಂಬ ಕಷ್ಟ, ಸೊ ಅದಕ್ಕೆ ಇನ್ಸ್ಟಾಗ್ರಾಮ್ ತುಂಬ ಈಸಿ ಆಗುತ್ತೆ, ಲೈಕ್ ನಾನೇ ಸೆಲೆಕ್ಟ್ ಮಾಡ್ಕೊಬೋದು. ಅದಕ್ಕೆ ಫಸ್ಟು ಸೀರೆ ಉಡ್ಸೋದಕ್ಕೆ ಪ್ಲೀಟ್ಸ್ ಎಲ್ಲ ಮಾಡ್ಕೊತ ಇದ್ದೀನಿ ನೋಡಿ. ಪ್ಲೀಟ್ಸ್ ಮಾಡಿಬಿಟ್ಟು ಪಿನ್ ಹಾಕ್ತೀನಿ. ನಂದಿದು ಎರಡು ನೆರಿಗೆ ಬರೋ ಥರ ಸೀರೆ ಉಡಿಸ್ತಾ ಇದ್ದೀನಿ. ಅದು ನೋಡಿ ಹೇಗೆ ಮಾಡ್ತೀನಿ ಅಂತ. ಹಿಂದೆನೆ ನೋಡ್ತಿರ್ಬೋದು ಎಷ್ಟೊಂದು ಕವರ್ಸ್ ಇದೆ ಏನಪ್ಪ ಅದು ಅಂತ. ಅದು ಶಾಪಿಂಗ್ ಹೋಗಿದ್ರು ದೀಪಕ್ಕ, ಎಲ್ಲ ಹಣ್ಣು ಹೂವು ಅಡಿಕೆ ಎಲೆ ಅಡಿಕೆ ಏನೇನು ಬೇಕು ಪೂಜೆಗೆಲ್ಲ ಅದನ್ನೆಲ್ಲ ತೊಗೊಂಬಂದರು. ಫಸ್ಟು ನೆರಿಗೆ ಮಾಡಿಬಿಟ್ಟು ಎರಡು ಕಡೆಯೂ ಪಿನ್ ಹಾಕ್ಕೊಳ್ಳಿ. ಮಧ್ಯಕ್ಕಿಂತ ಸ್ವಲ್ಪ ಮೇಲ್ಪಟ್ಟಕ್ಕೆ ದಾರ ಕಟ್ಬಿಟ್ಟು ಈ ಥರ ಸ್ವಲ್ಪ ತಿರುಗಿಸ್ಬಿಟ್ಟು ಹಾಕಿದ್ರೆ ನೋಡಿ, ಇಲ್ಲಿ ಎರಡು ಥರ ನೆರಿಗೆ ಬರುತ್ತೆ. ಆ ಕಟ್ಟಿರೋದನ್ನು ನೀವು ಆ ಕಳಿಸಿದ ಸುತ್ತಲೂ ಕಟ್ಟಿದ್ರೆ ನಿಮಗೆ ಎರಡು ನೆರಿಗೆ ಥರ ಇರೋ ಸೀರೆ ಬರುತ್ತೆ. ನೀವು ಈ ಥರ ಮಾಡಿಲ್ಲ ಅಂದರೆ ನೆಕ್ಸ್ಟಲ್ಲಿ ಯಾವಾಗಾದರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಬಿಂದಿಗೆ ಎಲ್ಲ ಇರೋದಿಲ್ಲ ಅಲ್ವಾ, ಸೊ ನಾವು ಅದಕ್ಕೆ ಬಾಕ್ಸಸ್ ಎಲ್ಲ ಇದು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ದಿನ ನನ್ನ ಫ್ರೆಂಡ್ಸ್ನೆಲ್ಲ ಕರೆದಿದ್ದೀನ, ಅರೌಂಡ್ 35-40 ಜನ. ಅವ್ರಿಗೆಲ್ಲ ರಿಟರ್ನ್ ಗಿಫ್ಟ್ಸನ್ನು ಇವತ್ತೇ ಪ್ಯಾಕ್ ಮಾಡ್ತಾ ಇದ್ದೀನಿ. ಇದು ಮೇಕಪ್ ಬ್ಯಾಗ್ ಬಟ್ಟೆದು, ಇದನ್ನು ತರಿಸಿದ್ದೆ. ಆಮೇಲೆ ಇದ್ರ ಜೊತೆ ಒಂದು ಫ್ಲವರ್ ತರಿಸಿದ್ದೀನಿ. ಇದು ವಾಟರಲ್ಲಿ ಹಾಕಿಡೋ ಫ್ಲವರ್ಸು, ವಾಟ್ರಲ್ಲಿ ಹಾಕಿದ್ರೆ ಆಟೋಮ್ಯಾಟಿಕಲಿ ಅದು ಲೈಟ್ ಬರುತ್ತೆ ಫ್ಲವರ್ಸ್ದು, ಇದನ್ನು ಕೊಟ್ಟಿದ್ದೀನಿ. ಐರನ್ ಕಲ್ ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ಒಂದೆರಡು ಹಣ್ಣು, ಅದು ಬ್ಯಾಗ್ಸ್, ಆ ಫ್ಲವರ್ಸ್ ಎಲ್ಲ ಇಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಬಾಳೆಹಣ್ಣು ಖಾಲಿ ಆಯಿತು, ಒಂದು ಬಾಳೆಹಣ್ಣು ಒಂದು ಆರೆಂಜ್ ಪ್ಯಾಕ್ ಮಾಡೋಣ ಅಂದ್ಕೊಂಡ್ರೆ ಅವಳು ಆರೆಂಜ್ ನಂದು ನಂದು ಅಂತ ಕೊಡಲೇ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಪ್ಯಾಕ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದು ನಾನು ನಾಳೆ ಬೆಳಗ್ಗೆ ಸ್ವಲ್ಪ ಪ್ಯಾಕ್ ಮಾಡಿದೆ. ನೆಕ್ಸ್ಟ್ ದಿನ ನಾನು 5 ಗಂಟೆಗೆ ಎದ್ದಿದ್ದೆ. ಇದು ವಿಡಿಯೋ ತೆಗೆಸೋಳಗೆ ಒಂಥರ 6 ಗಂಟೆ ಆಗಿತ್ತು. ಬೆಳಗ್ಗೆ ಎದ್ದ ತಕ್ಷಣವೇ ಬೇಳೆ ಬೇಯೋಕ್ಕಾಗ್ತೆ. ನಮ್ಮ ಕಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಬ್ಬಟ್ಟು ಅಡುಗೆ ಒಬ್ಬಟ್ಟು ಊಟ ಮಾಡ್ತೀವಿ ನೈವೇದ್ಯಕ್ಕೆ ದೇವ್ರಿಗೆ ಅಂತೆಲ್ಲ. ಫಸ್ಟು ಆಮೇಲೆ ಬೇಳೆ ಎಲ್ಲ ಬೇಯಿಸ್ಕೊಂಡ್ಬಿಟ್ಟು ಹೂರ್ಣ ರೆಡಿ ಮಾಡಿ ಕಣ್ಕ ಆಮೇಲೆ ಕೋಸಂಬರಿಗೆ ಮೂಂಗ್ ದಾಲ್ ಎಲ್ಲ ನೆನಾಕಿ ಇಟ್ಟೆ. ಒಂಥರ ಎಲ್ಲ ಬೇಗ ಬೇಗ ಮಾಡಿದೆ. ನಂದು 9 ಗಂಟೆ ನಂದು ಮೀಟಿಂಗ್ ಶುರು ಆಗೋಷ್ಟರೊಳಗೆ ಪೂಜೆ ಎಲ್ಲನೂ ಆಗಬೇಕಿತ್ತು ಅಡುಗೆ ಎಲ್ಲ, ಸೊ ಅದಕ್ಕೆ 5 ಗಂಟೆಗೆ ಎದ್ಬಿಟ್ಟು ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ನಾನೇನು ತುಂಬ ಜಾಸ್ತಿ ಒಬ್ಬಟ್ಟೆಲ್ಲ ಮಾಡಲ್ಲ, 1 ಕಪ್ ಅಷ್ಟೇ ಬೇಳೆ ನೆನಾಕೋದು. ನಮ್ಮಮ್ಮ ನಮ್ಮ ಆಂಟಿಯವರೆಲ್ಲ ಯಾವಾಗಲೂ ಆಡ್ಕೊತಿರ್ತಾರೆ ಅಷ್ಟೇ ಮಾಡ್ತೀಯ ಅಂತ. ನಮ್ಮಿಬ್ಬರಿಗೆ ಅದೇ ಸಾಕಾಗುತ್ತೆ, ಅದನ್ನೇ ಒಂದು 3 ಹೊತ್ತು ತಿಂತೀವಿ, ಎರಡೆರಡು ಒಂದೊಂದು ಥರ, ಸೊ ಅದೇ ಸಾಕಾಗ್ಬಿಡುತ್ತೆ. ಇಲ್ಲಿ ಬೀನ್ಸ್ ಪಲ್ಯ ಕೆಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಬೀನ್ಸ್ ಎಲ್ಲ ರಾತ್ರಿನೇ ಎಲ್ಲ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಈಸಿ ಆಗಲಿ ಅಂತ. ಬರೀ ಒಗ್ಗರಣೆ ಹಾಕಿ ಬೀನ್ಸ್ ಹಾಕಿ ಬೇಯಕ್ಕಿಡ್ತೀನಿ. ಆಮೇಲೆ ಪಕ್ಕದಲ್ಲಿ ಹಂಗೆ ನಮ್ಮ ಆಂಟಿ ಫೋನ್ ಮಾಡಿದರು, ನಮ್ಮ ಆಂಟಿ ಜೊತೆ ಕಾಲಲ್ಲಿ ಮಾತಾಡ್ಕೊತ ಕೆಲಸ ಮಾಡಿದೆ. ಇದು ಚಿತ್ರಾನ್ನ, ಕ್ಯಾಪ್ಸಿಕಮ್ಮು ಮತ್ತು ಪೀಸ್ ಎಲ್ಲ ಹಾಕಿ ಚಿತ್ರಾನ್ನ ಮಾಡಿದ್ದೆ. ಆ ಕಡೆ ಬೋಂಡಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಎಲ್ಲ ಒಂಥರ ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಸ್ವಲ್ಪ ಬೆಳ್ಕರಿತು, ಸ್ವಲ್ಪ ಬಾಗಿಲಿಗೆ ಎಲ್ಲ ನೀರು ಹಾಕ್ಬಿಟ್ಟು ಒಂದು ಸಣ್ಣದಾಗಿ ರಂಗೋಲಿ ಬಿಟ್ಟೆ. ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಬ್ಬಟ್ಟೆಲ್ಲ ತಟ್ಟೆ. ಬೆಳಗ್ಗೆ ಎರಡೆರಡು ಒಬ್ಬಟ್ಟು ತಟ್ಟಿದ್ದು ನೈವೇದ್ಯಕ್ಕಂತ ಅಷ್ಟೇ, ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ, ತುಂಬ ಟೈಮ್ ಆಗೋಗಿತ್ತು ಅಂತ. ಒಬ್ಬಟ್ಟು ಮಾಡಿಕೊಂಡು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡೆ. ನೀವು ನೋಡಿ ನನ್ನ ಸೀರೆ ಉಡ್ಸಿರೋದು ಹೇಗೆ ಅಲಂಕಾರ ಮಾಡಿದ್ದೀನಿ ಅಂತ. ಅದು ಡೀಟೇಲ್ಡ್ ವಿಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಲೇಟಾಗೋಗಿತ್ತು ನೆನ್ನೆ ರಾತ್ರಿ ಅಂತ. ಬೆಳಗ್ಗೆ ಒಂದು ಚಿಕ್ಕ ಪುಟ್ಟದ ಕಳಶ ಜಡೆ ಎಲ್ಲ ಹಾಕಿದೆ. ಆಮೇಲೆ ಇಲ್ಲಿ ದೀಪಕ್ಕೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಹತ್ತಿಸ್ಬಿಟ್ಟು ಇಲ್ಲಿ ತೊಗೊಂಬಂದಿಡ್ತಾ ಇದ್ದೀನಿ. ಹಣ್ಣು ಆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಪೂಜೆ ಮಾಡಿ ಅದು ವ್ರತದ ಏನೇನು ಬೇಕೋ ಎಲ್ಲ ಮಾಡಿ ಮುಗಿಸ್ದೆ. ನೀವು ನೋಡ್ಬೋದು ಅಲ್ಲಿ ಸೈಡಲ್ಲಿ ಬಾಳೆ ದೆಲೆ, ಅದು ಆರ್ಟಿಫಿಷಿಯಲ್ಲು, ನಾನು ಇಟ್ಕೊಂಡಿರ್ತೀನಿ ಪೂಜೆಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲೆಲ್ಲ ಆ ದಿಂಡೆಲ್ಲ ಸಿಗೋದಿಲ್ಲ ಅಂತ. ಅಂದರೂ ಲಕ್ಷ್ಮಿಗೆ ಅಲಂಕಾರ ಮಾಡೋದು ಎಷ್ಟು ಚೆನ್ನಾಗಿ ಅನಿಸುತ್ತಲ್ವಾ, ತುಂಬ ಖುಷಿಯಾಗುತ್ತೆ ಒಂದು ಲಕ್ಷ್ಮಿ ಎಷ್ಟು ಲಕ್ಷಣವಾಗಿ ಕಂಡ್ರೆ. ನನ್ನ ಮಗಳಿಗೂ ತುಂಬ ಇಷ್ಟ ಆಯಿತು ಒಂಥರ, ಅವಳು ಇನ್ನೂ ಈಗ 3 ವರ್ಷ ಅಲ್ವಾ, ಇದೇ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ, ಅವಳಿಗೂ ಗೊತ್ತಾಗ್ತಾ ಇರೋದು. ಅವಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ನೆಕ್ಸ್ಟ್ ನೈವೇದ್ಯ ಎಲ್ಲ ಮಾಡಿದೆ. ಇದೇ ನಂದು ಕೋಸಂಬರಿ, ಬೀನ್ಸ್ ಪಲ್ಯ, ಚಿತ್ರಾನ್ನ, ಬೋಂಡ, ಒಬ್ಬಟ್ಟು, ಅನ್ನ ಸಾರು, ಒಂಥರ ಟಿಪಿಕಲ್ ಹಬ್ಬದ ಊಟ. ಆಲ್ರೆಡಿ ಸಂಜೆ ಆಗಿದೆ, ನಾನೆಲ್ಲರೂ 7 ಗಂಟೆಗೆ ಕರೆದೆ, ಯಾಕಂದರೆ ನಾನು ಆಫೀಸ್ ಮುಗಿಸ್ಕೊಂಡು ಸ್ವಲ್ಪ ಅವರೆಲ್ಲ ಫ್ರೆಂಡ್ಸಿಗೆಲ್ಲ ಲೈಟ್ ಡಿನ್ನರ್ಗೂ ಹೇಳಿದ್ದೆ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊಳಗೆ ನನಗೆ 7 ಗಂಟೆ ಬೇಕಿತ್ತು. ಆಫೀಸ್ಗೂ ಸ್ವಲ್ಪ ಅರ್ಲಿಯಾಗಿ ಲಾಗ್ ಆಫ್ ಮಾಡಿದೆ, ಇದೆಲ್ಲ ಕೆಲಸ ಇರುತ್ತೆ ಅಂತ. ಆಮೇಲೆ ಸಂಡೆ ಕೂತ್ಕೊಂಡು ಸ್ವಲ್ಪ ಕೆಲಸ ಮಾಡಿದೆ. ಇದು ನನ್ನ ಮಕ್ಕಳದು ಇಬ್ಬರದ್ದು ಮ್ಯಾಚಿಂಗ್ ಬಟ್ಟೆ ಹೊಲಿಸ್ಕೊಂಡು ಬಂದಿದ್ನಲ್ಲ, ಅದು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ನಮಸ್ತೆ ಮಾಡು, ಐರ ಪಕ್ಕದಲ್ಲಿ ಬಾ, ಇಲ್ಲ ನೋಡಿಲೆ ಎಲ್ಲಿಗೆ ಹೋಗ್ತಿದ್ಯಾ. ಬಿಡು ಬಿಡು ಐರಾ, ದಿಯಾ ಲುಕ್ ಹಿಯರ್, ಯು ಆರ್ ಲುಕಿಂಗ್ ಸೋ ಪ್ರಿಟಿ ಐರಾ. ಇದು ಡಿನ್ನರ್ಗೆ ಬೋಟಿ, ಕಡಲೆಕಾಳು ಉಸ್ಲಿ, ಪಲಾವು, ಒಗ್ಗರಣೆ, ಮೊಸರನ್ನ, ಜಾಮೂನು, ಇದೆಲ್ಲ ಮಾಡಿದ್ದೆ. ಇಲ್ಲಿ ಅನ್ಕೊಂತಿರ್ಬೋದು ನೀವು ಊಟ ಎಲ್ಲ ನಾವು ಬೆಂಗಳೂರು ಕಡೆ ಎಲ್ಲ ಏನು ಕೊಡಲ್ಲ ಅಂತ. ಇಲ್ಲಿ ತುಂಬ ಜನ ಹಬ್ಬ ಮಾಡಲ್ಲ ಅಲ್ವಾ, ಇಲ್ಲಿ ಯಾವುದೇ ಹಬ್ಬ ಆದ್ರೂ ಫ್ರೆಂಡ್ಸ್ನೆಲ್ಲ ಕರೆದ್ರೆ ಲೈಟ್ ಡಿನ್ನರ್ ಮಾಡ್ತಾರೆ. ಎಲ್ಲರೂ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ತಾರೆ, ಅವ್ರಿಗೂ ಒಂಥರ ಚೆನ್ನಾಗಿರುತ್ತೆ, ಹೋಸ್ಟ್ಗೂ ಚೆನ್ನಾಗಿರುತ್ತೆ ಅಂತ. ಹೇಗಿದೆ ಈ ಸೀರೆ? ಇದು ನಮ್ಮ ಅಮ್ಮಂದು ಮದುವೆ ಸೀರೆ, ಈ ಸಲ ಬ್ಲೌಸ್ ಹೊಲಿಸ್ಕೊಂಡು ಬಂದಿದ್ದೆ. ಫ್ರೆಂಡ್ಸ್ ಜೊತೆ ಫ್ಯೂ ಪಿಕ್ಸ್ ಹಾಕಿದ್ದೀನಿ, ತುಂಬ ಹಾಕಕ್ಕೆ ಹೋಗಿಲ್ಲ. ಆಮೇಲೆ ನೆಕ್ಸ್ಟ್ ಆರಾಮಾಗಿ ಕಳಸ ಎಲ್ಲ ಇಳಿಸ್ದೆ ಇವತ್ತು ರಾತ್ರಿನೇ. ನಾಳೆ ಬೆಳಗ್ಗೆ ಎದ್ದು ಆ ಬೆಳ್ಳಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಕ್ಸ್ ಒಳಗೆ ಹಾಕಿ ಎತ್ತಿಟ್ಟೆ.
ಯಾ ದಿಸ್ ಇಸ್ ಆಲ್ ನಮ್ಮ ಗೃಹ ನಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು. ಹೋಪ್ ಯು ಗೈಸ್ ಲೈಕ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಬಾಯ್.